ಇದು ತ್ರಿಕೋನಾಕಾರದ ಪಿಸ್ಮ. ನಾವೀಗ ಆಯತಾಕಾರದ ಫೋಮ್ ರಬ್ಬರ್ದಿಂದ ತ್ರಿಕೋನಾಕಾರದ ಪಿಸ್ಮಗಳನ್ನು ಮಾಡುವ. ಈ ರೀತಿಯಾಗಿ ಒಂದೇ ಆಕಾರದ ಬುಡದಲ್ಲಿರುವ ಮೂರು ಪಿರಾಮಿಡ್ಗಳ ಗಾತ್ರ ಒಂದು ಪ್ರಿಸ್ಮದಷ್ಟಿರುವುದೇ ಎಂಬುದನ್ನು ನಾವು ಖಚಿತಪಡಿಸಬಹುದು. ಈ ತ್ರಿಮಿತಿಯ ರಚನೆಯಲ್ಲಿ ಎರಡು ತ್ರಿಕೋನಗಳು ಬೇಸ್ದಲ್ಲಿ ಹಾಗೂ ಮೂರು ಆಯತಾಕಾರಗಳು ಮಗ್ಗಲಲ್ಲಿ ಇವೆ. ಮೇಲಿನ ಬದಿಯಲ್ಲಿ ಒಂದು ತ್ರಿಕೋನವನ್ನು ಚಿತ್ರಿಸಿರಿ. ಅದೇ ಅಳತೆಯ ತ್ರಿಕೋನವನ್ನು ಕೆಳಬದಿಯಲ್ಲಿ ಕೂಡ ಚಿತ್ರಿಸಿರಿ. ಹಾಗೂ ಈಗ ಕಟರ್ದಿಂದ ಭುಜದ ಗುಂಟ ಕತ್ತರಿಸುತ್ತಾ ಹೋಗಿ. ಈಗ ಇಲ್ಲಿ ಪ್ರಿಸ್ಮ್ ದೊರೆಯುವುದು. ಪ್ರಿಸ್ಮದಲ್ಲಿ ಕರ್ಣರೇಷೆ ಹೊಡೆದು ಅದರ ಗುಂಟ ಕತ್ತರಿಸಿ. ಈ ರೀತಿಯಾಗಿ ನಿಮಗೆ ಮೂರು ಪಿರಾಮಿಡ್ಗಳು ದೊರೆಯುವು. ಇದು ಮೊದಲ ಪಿರಾಮಿಡ್ಡು, ಇದಕ್ಕಾಗಿ ಎ ಎಂದು ಹೆಸರು ಕೊಡಿ. ಉಳಿದ ತುಂಡಿನ ಮೇಲೆ ಕರ್ಣರೇಷೆ ಗುಂಟ ಕತ್ತರಿಸಿದಾಗ ಬಿ ಸರ್ಫೇಸ್ ದೊರೆಯುವುದು. ಹೀಗೆ ಮೂರು ಪಿರಾಮಿಡ್ಗಳು ದೊರೆಯುವು. ಅವುಗಳ ಬೇಸು ಸರಿಸಮವಾಗಿದೆ. ಇವುಗಳ ಗಾತ್ರ ಕೂಡ ಸರಿಸಮವಾಗಿದೆ. ಇದು ಒಂದು, ಇದು ಎರಡನೆಯದು, ಎ ಹಾಗೂ ಬಿ. ಈ ರೀತಿಯಾಗಿ ನಾವು ಇವುಗಳನ್ನು ಜೋಡಿಸಬಹುದು. ಇದರ ಬುಡ ಅದೇ ರೀತಿಯಾಗಿದೆ, ಆದರೆ ಇವು ಎರಡು ಬಿಗಳು. ಇವುಗಳನ್ನು ಜೋಡಿಸಿದಾಗ ತ್ರಿಕೋನಾಕಾರದ ಪ್ರಿಸ್ಮ್ ದೊರೆಯುವುದು. ಈ ರೀತಿಯಾಗಿ ಮೂರು ಪಿರಾಮಿಡ್ಗಳನ್ನು ಗಾತ್ರ ಒಂದು ಪ್ರಿಸ್ಮದಷ್ಟು ಗಾತ್ರದೆ ಎಂಬುದನ್ನು ನೀವು ಖಚಿತಪಡಿಸಬಹುದು. ಇಲ್ಲಿ ನೋಡಿ, ಇದು ಬಿ. ಬೇರೆ ಬೇರೆ ಸರ್ಫೇಸ್ಗಳನ್ನು ನೀವು ನೋಡಬಹುದು, ಹಾಗೂ ಅದರ ಕೆಳಗೆ ಒಂದೇ ರೀತಿಯ ಬುಡವು ಸಮನಾಗಿರುವುದು.